ಆಳ ಸಮುದ್ರ ಮೀನುಗಾರಿಕೆ ತೆರಳಿದಂಥ ವ್ಯಕ್ತಿಯೋರ್ವರು ಸಮುದ್ರದಲ್ಲಿ ನೀರು ಪಾಲಾಗ್ತಾರೆ ಅಂತ ಹೇಳಿದ್ರೆ 43 ಗಂಟೆಗಳ ಕಾಲ ಈಜಾಡ್ತಾ ತಮ್ಮ ಜೀವವನ್ನು ರಕ್ಷಣೆ ಮಾಡ್ಕೊಂಡೋಗಿರ್ತಾರೆ. ಆನಂತರ ಏನಾಗ್ತಾರೆ ಅಂತೇಳಿ ಅವರ ತಂಡ ಅವರನ್ನು ಹುಡುಕುವಂಥ ಕೆಲಸ ಮಾಡ್ತದೆ. 2 ದಿನಗಳ ಕಾಲ ಸತತ ಅಂತೇಳಿ 43 ಗಂಟೆ ಅಂತ ಹೇಳಿದ್ರೆ ಸರಿಸುಮಾರು 2 ದಿನ ಆಗ್ತದೆ. 2 ದಿನಗಳ ಕಾಲ ಜೀವವನ್ನು ಉಳಿಸ್ಕೊಂಡು ಈಜಿ ಒಂದು ಬಚಾವಾಗುವ ಎಲ್ಲ ಪ್ರಯತ್ನವನ್ನು ಮಾಡ್ತಾರೆ. ಆ ಸಂದರ್ಭದಲ್ಲಿ ಗಂಗೊಳ್ಳಿಯ ಮೀನುಗಾರರು ಆ ವ್ಯಕ್ತಿಯನ್ನು ಗಮನಿಸಿ ಅವರನ್ನು ರಕ್ಷಿಸುವಂಥ ಕಾರ್ಯವನ್ನು ಮಾಡಿರ್ತಾರೆ. ಈಗ ನಾವೀಗ ಗಂಗೊಳ್ಳಿಯಲ್ಲಿದ್ದೇವೆ. ಗಂಗೊಳ್ಳಿಯ ಮೀನುಗಾರರು ಅದು ಆ ರಕ್ಷಣೆಯಲ್ಲಿ ರಕ್ಷಣಾ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದಂಥ ಮೀನುಗಾರರ ಜೊತೆ ಇದೆ. ಅವ್ರ ಜೊತೆನೇ ಕೇಳಿದೆ ಹೇಗಿತ್ತು ಆ ಎಕ್ಸ್ಪೀರಿಯೆನ್ಸ್ ಅಂತ. ಸರ್, ಯಾವಾಗ ಈ ಘಟನೆ ನಡೀತು ಮತ್ತು ಏನೆಲ್ಲ ಹೇಗೆ ನಿಮ್ಗೆ ಅವರು ಆ ವ್ಯಕ್ತಿ ಕಂಡ್ರು ಅಂತ? ಸರ್, ನಾವು ಇಲ್ಲಿಂದ 6 ಗಂಟೆ ಬೋಟ್ ಬಿಟ್ಟಿದ್ದೇವೆ ಗೊಂಗಳಿಂದ. ಬೋಟ್ ಬಿಟ್ಟು ಸಾಧಾರಣ ಆನೆಗುಡ್ಡಿ ಸರ್ತ 16 ನಾಟಿಕಲ್ ಮೇಲೆ ಸಮುದ್ರದ ಹೊರಗೆ ಹೋಗುವಾಗ ಒಂದು ವ್ಯಕ್ತಿ ಕೈ ಮಾತ್ರ ತೋರ್ತಾ ಉಂಟು. ಅದು ಲಾಸ್ಟ್ ಮೂಮೆಂಟಲ್ಲಿ ಅದು ಮತ್ತೆ ಪ್ರಾಣ ಹೋಗ್ತದೆ ಅವನ್ನ. ಆವಾಗ ಹತ್ತಿರ ಹೋಗಿದೆ, ಹೋಗಿ ಟರ್ನ್ ಹಾಕಿ ಅವನ್ನ ಹಿಡಿದಿದ್ದೇವೆ. ಹಿಡಿದ ನಂತರ ಅವನಿಗೆ ಜೀವ ಸರಿ ಇಲ್ಲ. ಅದು ಮತ್ತೆ ಹಗ್ಗ ಹಾಕಿ ಕಟ್ಟಿ ಈ ಎತ್ತಿ ನಮ್ಮ ಸಣ್ಣ ಡಿಂಗೆಲ್ಲ ಹಾಕಿ ಅವನಿಗೆ ಸ್ವಲ್ಪ ನೀರು ಕೊಡಲಿಕ್ಕೆ ಹೇಳಿದೆ. ನೀರು ಕೊಡಲಿಲ್ಲ, ಕೊಟ್ಟರೆ ಆಗೋದಿಲ್ಲ, ಅಟ್ಯಾಕ್ ಆಗ್ತದೆ. ಈಜಿ ಸುಸ್ತಾರೆ ಅಟ್ಯಾಕ್ ಆಗ್ತದೆ, ಕೊಡಲಿಲ್ಲ ನಾವು. ನಂತರ ಸ್ವಲ್ಪ ಹೊತ್ತು ನಂತರ ತಲೆ ನೀರು ಹಾಕಿ ಸ್ವಲ್ಪ ಅನ್ನ ಕೊಟ್ಟ. ಅನ್ನ ಕೊಟ್ಟ ನಂತರ ನೀರು ಕೊಟ್ಟು ಕರೆಕ್ಟಾದ ಅಂದರೆ ಕರೆಕ್ಟಾಗಿ ಸ್ವಲ್ಪ ಇದೆಲ್ಲ ಮನಸ್ಸನ್ನು ಸ್ವಲ್ಪ ಇದು ಮಾಡಲಿಕ್ಕೆ ಆಗೋದಿಲ್ಲ ಅವನ ಹತ್ರ. ಯಾಕಂದರೆ ಈ ನಂತರ ಅವರು ಬೋಟ್ ಯಾವ ಬೋಟಿಗೆ ಹೇಳಿದ್ರು ಗೊತ್ತಿಲ್ಲ, ಅವನು ಹೇಳೋದಿಲ್ಲ ಸರಿ. ಅಂದರೆ ಅವನಿಗೆ ಸ್ಮತಿ ಒಂಥರ ತಪ್ಪಿಬಿಟ್ಟಿದೆ ಅಷ್ಟು. ಈಜಷ್ಟೇ ನಂತರ ತುಂಬ ಇದು ಮಾಡಿದ್ವಿ. ವೈರ್ಲೆಸ್ ಎಲ್ಲ ಯಾವ ನಂಬರಲ್ಲಿ ಇಲ್ಲ ಅವರು. ತಮಿಳ್ನವ್ರ ಬೋಟೆಲ್ಲ ಇಲ್ಲ, ಅವ್ರು ತಮಿಳ್ನವ್ರು. ಲೆಫ್ಟನ್ ಮಾರಿ ಅಂದಾಡಿ ಆ ಬೋಟ್ನ ಹೆಸರು. ಎಲ್ಲಿ ಹುಡುಕ್ತಿರು ಸಿಗಲಿಲ್ಲ ಅವರು. ಎಂತ ಮಾಡೋದು ಗೊತ್ತಾಗೋದಿಲ್ಲ. ಬೇರೆ ಬೋಟಿಗೆ ಶಿಫ್ಟ್ ಮಾಡುವ ಅಥವಾ ಅವ್ರ ಕಂಪ್ ಅವರು ತಮಿಳ್ನ ಬೋಟೆ ಹುಡುಕಿ ಕೊಡುವ. ನಾವು ಒಂದೆರಡು ಮೂರು ತುಂಬ ಯೋಚನೆ ಮಾಡ್ತಾ ಆ ನಂತರ ವೈರ್ಲೆಸ್ ಕಾಂಟ್ಯಾಕ್ಟ್ ಆಗೋದಿಲ್ಲ. ಅವ್ರನ್ನ ಯಾವುದೋ ಒಂದು ನಂಬರಲ್ಲಿ ಇರ್ತಾರೆ. ಆದರೆ ಅವ್ರು ಕೋರ್ಡ್ಲೆಸ್ ಫೋನಲ್ಲಿ ಕೋರ್ಡ್ಲೆಸ್ ವೈರ್ಲೆಸ್ಸಲ್ಲಿ ಇದು ಮಾಡ್ತಿದ್ರು ಅವ್ರು. ಯಾಕಂದರೆ ಅವ್ರ ಊರಿನವರಿಗೆಲ್ಲ ಮೆಸೇಜ್ ಕೊಟ್ಟಿದ್ರು ಅವರು. ಆದರೆ ಎಂಥದಾಗಲಿ ಹೋಗುವಂದು ಸ್ವಲ್ಪ 1 ನಾಟಿಕಲ್ ಮೈಲ್ ಪಡ್ಡೆ ಹೋಯಿತು. ಪಡ್ಡೆ ಹೋಗುವಾಗ ಅವ್ರ ಬೋಟ್ ಕರೆಕ್ಟ್ ಶೂಟ್ ಆಗಿ ಹುಡುಕ್ತಾ ಇದ್ದರು. ಅವ್ರು ಹುಡುಕ್ತೇ ಅಂದರೆ ಜೀವಂತವಾಗಿ ಹುಡುಕ್ಲಿಲ್ಲ ಅವರು. ಅವ್ರು ಡೆತ್ತಾದಿಂದ ಹುಡುಕ್ತಿದ್ದರು, ಬಾಡಿ ಹುಡುಕ್ತಿದ್ರು ಅವರು. ನಂತರ ಇವ್ರಿಗೆ ಕಂಡು ಖುಷಿ ಆಯ್ತು ಅವ್ರಿಗೆ. ಸರ್, ಈಗ ರಾತ್ರಿ ವೇಳೆಯಲ್ಲಿ ಈ ರೀತಿ ಹೇಗಾಗ್ತದೆ ಅಂದರೆ ಯಾವ ರೀತಿಯಲ್ಲಿ ಅವ್ರು ಬಿದ್ದಿರ್ಬೋದು ಅಂತ? ಸರ್, ಅದು ಈ ರಾತ್ರಿ ವೇಳೆ ಆ ದಿನ ಗುಡುಗು ಸಿಡ್ಲು ಮಿಂಚೆಲ್ಲ ಉಂಟು. ಬೋಟ್ ರೋಲ್ ಆಗ್ತದೆ ಹೋಗುವಾಗ. ಆವಾಗ ನಾವೆಲ್ಲರೂ ಭಾರಿ ಜಾಗ್ರತೆ. ಇದೆಲ್ಲ ತುಂಬ ಈ ಡಬಲ್ಗೆಲ್ಲ ಬೋಟ್ ಎರಡು ಸೈಡ್ ಬಲೆ ಇರ್ತದೆ. ಇದರೆಲ್ಲ ಮತ್ತೂ ಜಾಗ್ರತೆ ಬೇಕು. ಅದೆಲ್ಲ ತುಂಬ ಜಾಗ್ರತೆ ಬೇಕು. ಯಾಕಂದ್ರೆ ನಮ್ಮನ್ನ ಈ ರಿಸರ್ಚ್ ಮಾಡಲಿಕ್ಕೆ ಹೋದಾಗಲ್ಲ ಎಂಥ ಹೊರಗೆ ಹಿಂದೆ ಹೋದಾವ ಹಿಂದೆ ಡ್ರೈವರ್ ನೋಡೋದಿಲ್ಲ ಹೋಗ್ತಾ ಇದ್ದಾರೆ ಬೋಟ್. ಆವಾಗ ಬೀಳು ಚಾನ್ಸಸ್ ಉಂಟು. ಅದು ಡ್ರೈವರ್ಗೆ ಗೊತ್ತಾಗದು. ಎಲ್ಲ ನೆಲ್ಗೆ ನಿದ್ದೆ ಮಾಡ್ತಿರ್ತಾರಲ್ಲ. ಆಗ ಸಿಡ್ಲು ಗಾಳಿ ಮಿಂಚೆ ಯಾರು ಹೊರಗೆ ಹೋದರೆ ನೀರಿಗೆ ಬಿದ್ದರೆ ಮತ್ತೆ ಅಂತ ಮಾಡ್ಲಿಕ್ಕೆ ಗೊತ್ತಾಗೋದು. ಹೋಗ್ತಾ ಇರ್ತಾರೆ ಅವ್ರು. ಎಲ್ಲಿ ಬಿದ್ದರೆ ನೋಡ್ಲಿಕ್ಕೆ ಆಗೋದಿಲ್ಲ. ಡೇ ಆದರೆ ನೋಡ್ಬೋದು. ಅದು ಹೇಗೆ ಆಯ್ತು ಅವ್ರು ಬಿದ್ದವ ಆ ದಿನ ಸಿಡ್ಲು ಮಿಂಚು ಗಾಳಿ ಎಲ್ಲ ಉಂಟಲ್ಲ. ಸು ಆದಿತ್ಯವಾರ ನೈಟ್ ಬಿದ್ದಿದ್ದವ ಆಯ್ತು. ನೈಟ್ ಅಲ್ಲ, ಶನಿವಾರ ನೈಟ್ ಬಿದ್ದಿದ್ದವ. ಆದಿತ್ಯವಾರ ನಾವು ಸೋಮವಾರ ಅವನ್ನ 9 ಗಂಟೆಗೆ ಹಿಡಿದಿದ್ದೇವೆ. ಸರಿಗೆ, ಈ ಮೀನುಗಾರಿಕೆ ವೃತ್ತಿಯಲ್ಲಿ 43 ಗಂಟೆಗಳ ಕಾಲ ಆ ರೀತಿಯಾಗಿ ಸಮುದ್ರದಲ್ಲಿ ಈಜಾಡಿಕೊಂಡು ಬದುಕಲಿಕ್ಕೆ ಸಾಧ್ಯ ಉಂಟು? ಸಾಧ್ಯ, ತುಂಬ ಕಷ್ಟ ಸರ್. ಅದು ತುಂಬ ಅಂದರೆ ತುಂಬ ಕಷ್ಟ. ಅಂಥ ಜನ ಜೀವಿ ಅದಕ್ಕೋಸ್ಕರ ಬದುಕಿದ್ದೇನೆ. ಅವನ ಆವಿಷ ಉಂಟು. ಅವ ನಾವು ಹೋಗೋ ನೀರಿನಲ್ಲಿ ಕಾಲು ಪಾದ ಹೊಯ್ಯತಾಗಿ ಹಿಂಗೆ ಜಿಗ್ದಾಗ ಜಿಗಿತಾನೆ ನಮ್ಮ ದೇಹ ತೋರಿಸ್ಲಿಕ್ಕೆ. ಆದರೆ ಅವನಿಗೆ ಮೇಲೆ ಹಾರ್ಲಿಕ್ಕೆ ಆಗೋದಿಲ್ಲ. ಆದರೂ ಈ ಹಾರಿ ಜಪ್ಪು ಜಪ್ಪಿ ಲಾಸ್ಟ್ ಮೂಮೆಂಟ್ ಅಂದು ಹಿಡಿದಾಗ 1.5 ಗಂಟೆ ಇದರಲ್ಲಿ ನಾ ಇಲ್ಲ ಅಂತೇಳಿ ಹೇಳ್ತೇನೆ. ನಮ್ಮ ತಮಿಳಿನಲ್ಲಿ 1 ಗಂಟೆ ಆದರೆ ನಾ ಇಲ್ಲ ಕೆಳಗೆ ಹೋಗ್ತೇನೆ ಅಂತೇಳಿ ಬಿಡ್ತೇನೆ ನಾನು ಆಸೆಯಂದು ಅಷ್ಟೊಂದು ಹೇಳಿದ. ಅವನು ಒಂದರ ಜೀವ ರಕ್ಷಣೆ ಮಾಡ್ತಲ್ಲ, ಅದೇ ನಮಗೆ ಒಂಥರ ಖುಷಿಯಾಗಿದೆ. ಇಟ್ಟಾಗ್ರೆ ಅದೊಂದು ಒಳ್ಳೆಯ. ಆದರೂ ಭಯನೂ ಉಂಟು, ನಾವು ಅವ್ನು ತಗೊಳ್ಳೋವಾಗ ಇಲ್ಲ ನಮ್ಮ ಕೈ ಮೇಲೆ ಶ್ವಾಸ ಬಿಡ್ತಾನೋ ಅಂತಂದೇಳಿ ಅದೊಂದು ಭಯ ಉಂಟು. ಎಲ್ಲರೂ ಒಂಥರ ಮಂದಮತಿಯಾಗಿ ಹೋಗಿದ್ದಾರೆ ಜನರೆಲ್ಲ ಅವರ ಆ ಹುಡುಗನ ನೋಡಿ. ಈಗ ರಕ್ಷಣೆ ಮಾಡಿದರೆ ಎಷ್ಟು ವರ್ಷ ಏಜ್ ಇರ್ಬೋದು ಮತ್ತು ನಿಮಗೀಗ ರಕ್ಷಣೆ ಮಾಡಿದ ನಂತರ ಹೇಗೆ ಅನಿಸ್ತಿದೆ ಅಂತ? ನಮ್ಗೆ ತುಂಬ ಖುಷಿಯಾಗಿದೆ. ಒಬ್ಬನ ಏಜ್ ಎಷ್ಟು ಇರ್ಬೋದು? ವರ್ಷ ಎಷ್ಟು? 25-26. ಒಂದು 25 ವರ್ಷ ಇರ್ಬೋದು. 25-26 ವರ್ಷದೊಳಗೆ ಅವ. ನಿಮ್ಮ ತಂಡಕ್ಕೆ ಹೇಗೆ ಅನಿಸ್ತದೆ? ನಮ್ಮ ತಂಡಕ್ಕೆ ಅಷ್ಟು ಭಯನೂ ಉಂಟು, ಅಷ್ಟು ಖುಷಿ ಉಂಟು. ಅವ್ನು ಹಿಡಿದು ಅದನ್ನಂತ ಒಂದು ಜೀವ ಸಾಯು ಜೀವ ಉಳಿಸಿದ್ದಲ್ಲ ಅಷ್ಟೇ. ಅದು ಅಷ್ಟೇ ಭಯನೂ ಉಂಟು ನಮಗೆ. ಒಬ್ಬರು ಯಾರು ಏನೋ ಹೇಳ್ಬೋದು, ಅವ್ರು ತಗೊಂಡು ನಾವು ಜೀವ ರಕ್ಷಣೆ ಮಾಡೋಕೆ ಪ್ರಯತ್ನ ಪಡ್ತೇವೆ. ಅವ್ನು ತಗೊಳ್ಳುವಾಗ ಶ್ವಾಸ ಹರಿಯೋದ್ರೆ ನಾವು ಏನು ಮಾಡಲಿಕ್ಕುಂಟು? ಹಾಂ, ಕಂಪ್ಲೀಟ್ ಆಗ್ತದಲ್ಲ ಅದು. ಆ ಭಯನೂ ನಮ್ಮ ಎದೆಯಲ್ಲಿ ಇದು ಭಯ ಉಂಟು. ಹಾಗಾದ್ರಲ್ಲಿ ಕರೆಕ್ಟ್ ಪರ್ಸಿನಲ್ಲೇ ತಗೊಳ್ಳಿಲ್ಲ. ಹೈಟ್ ಜಾಸ್ತಿ ಉಂಟಲ್ಲ, ಅದರಲ್ಲಿ ಪರ್ಸಿನಲ್ಲಿ ಸಣ್ಣ ಡಿಂಗಿ ಅಂತ ಉಂಟು. ಆ ಡಿಂಗಿಯಲ್ಲಿ ಸಹ ನೀರು ಒಂದು ಇಷ್ಟಿಷ್ಟು ಗ್ಯಾಪ್ ಉಂಟು, ಅದು ಅಷ್ಟೇ ಮೇಲೆ ಹಸ್ಕೊಂಡಿದ್ರೆ ಸೈ. ಒಂದು 2-3 ಜನ ಅಲ್ಲಿ ಕೆಳಗೆ ಇಳಿದು ಹಾಗೆ ಮೇಲೆ ತಗೊಂಡಿದ್ದವನು. ಅವನಿಗೆ ಪೆಟ್ಟಾಗದಿದ್ದ ರೀತಿ ಅಷ್ಟು ರಕ್ಷಣೆ ಮಾಡಿದ್ದೇವೆ ಸರ್.
ಸೊ ಇದಾಗಿತ್ತು ಅವರ ರಕ್ಷಣಾ ಕಾರ್ಯಾಚರಣೆ ವಿಧಾನ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ಹೇಳಲಿಕ್ಕೆ ಹೋದರೆ ಆಳ ಸಮುದ್ರ ಮೀನುಗಾರಿಕೆಗೆ ತೆರಳುವಂಥದ್ದು ಒಂದು ರೀತಿ ಅಪಾಯಕಾರಿ ಸಿಚುವೇಶನ್ ಅಂತ ಹೇಳ್ಬೋದು. ಅದರಲ್ಲೂ ಈ ಗುಡುಗು ಸಿಡಿಲು ಮಿಂಚು ಮತ್ತು ಈ ಮಳೆ ಸಂದರ್ಭದಲ್ಲಂತೂ ಭಾಳಷ್ಟು ಅಪಾಯವನ್ನು ಎದುರಿಸಬೇಕಾದ ಪರಿಸ್ಥಿತಿ ಬರ್ತದೆ. ಅಂತಹ ಅಪಾಯದ ನಡುವೆ ಕೂಡ ಒಬ್ಬ ವ್ಯಕ್ತಿಯ ಪ್ರಾಣವನ್ನು ಉಳಿಸಿದ್ದೇವೆ. ಸಾಕಷ್ಟು ರಿಸ್ಕ್ ಇತ್ತು, ಆದರೂ ಕೂಡ ನಾವು ಅವರನ್ನು ಉಳಿಸಿ ಅವರ ತಂಡದ ಜೊತೆ ಸೇರಿಸಿದ್ದೇವೆ. ಅದು ನಮಗೆ ಸಂತಸ ನೀಡಿದೆ ಅನ್ನುವಂಥದ್ದು ಇವರ ಮಾತಾಗಿದೆ. ಉಡುಪಿಯಿಂದ ಅಶ್ವಥ್ ಆಚಾರ್ಯ, ವಿಸ್ತಾರ ನ್ಯೂಸ್. ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.